इन एयर शो बेटेल महित नम रिपोर्टर सौम्य यलहंक वायु नल नेर संपर्क जॉयन आगता सौम्य हेगे प्रिपरेशन इन क्षणगणने आरंभ आगिवंतु एयर शो के प्रधानी मोदी इन होली अलग आगमस्तर के स्टार्ट आगते महित सो सिद्धते यहा रीति अंत यस लिखिता एलू कूड़ा सखत् क्यूरियासिटी कायत एयर शो के क्षणगणने आरंभ आगे इवगर सुमारे नरेंद्र मोदी एयर शोव उद्घाटने यलहंक वायु ने ऐन अली एयर शो उद्घाटने आगता है हदनाकने एडिशन एयर शो केलू सखत् क्यूरियासिटी कायता एला रीतियां प्रिप्रेशन कूड़ा आगे वेदे कूड़ा सिद्धवे यलहंक नड़ीवं एयर शो एरो इंडिया 2023 इनेनु उद्घाटने आरंभ आगते नरेंद्र मोदी बंद एयर शोव उद्घाटने एलू कूड़ा सिद्ध आगे नोड़ता ना सद्य एयर शो नड़ीते आ प्लेसल वेदिके वेदिके एलू कूड़ा रेडिया वेदिकली प्रधानी नरेंद्र मोदी राजनाथ सिंग मत्ते बसवराज बोम्मई सेरदंते साकष्टु गण्यरु कूड़ा वेदिकेयन्नु अलंकरिसुत्तारे 9:30 उद्घाटने आगते उद्घाटन बळिक एयर शो आरंभ आगते ವೈಮಾನಿಕ ಪ್ರದರ್ಶನದಲ್ಲಿಯೂ ಕೂಡ ಸಾಕಷ್ಟು ವಿಶೇಷತೆಗಳು ಕೂಡ ಇರುತ್ತೆ ಇನ್ನ ವೇದಿಕೆ ಮುಂಭಾಗದಲ್ಲಿ ಈ ಒಂದು ಏರ್ ಶೋಗೆ 4000 ಕ್ಕೂ ಹೆಚ್ಚು ವಿಐಪಿ ಗಣ್ಯರಿಗೆ ಅವಕಾಶವನ್ನು ಕೂಡ ಕೊಡಲಾಗಿದೆ ಇನ್ನೇನು ಉದ್ಘಾಟನೆಗೆ ಎಲ್ಲವೂ ಕೂಡ ಸಿದ್ಧ ಆಗಿರೋದ್ರಿಂದ ಪ್ರತಿಯೊಬ್ಬರು ವಿಐಪಿ ಗಳು ಬಂದು ಆ ಸೀಟ್ ಅಲ್ಲಿ ಕೂರ್ತಾ ಇದ್ದಾರೆ ಇನ್ನ ಬೇರೆ ಬೇರೆ ವಿದೇಶಗಳಿಂದ ಕೂಡ ಬಂದಿದ್ದಾರೆ ಸಾಕಷ್ಟು ಕಂಟ್ರಿಗಳಿಂದ ಬಂದಂತವರು ಕೂಡ ಈ ಒಂದು ಏರ್ ಶೋ ನಲ್ಲಿ ಭಾಗಿಯಾಗ್ತಾರೆ ಯಾಕಂದ್ರೆ ಏರ್ ಶೋ ಅಂದ್ರೆ ನಮಗೆ ಗೊತ್ತೇ ಇರುತ್ತೆ ನಮ್ಮ ಈ ಒಂದು ಶಕ್ತಿ ಪ್ರದರ್ಶನ ಕ್ಕೆ ಬೇಕಾದಂತಹ ಎಲ್ಲಾ ರೀತಿ ತಯಾರಿಗಳು ಕೂಡ ಆಗಿರುತ್ತೆ ಅದರ ಜೊತೆಗೆ ಬೇರೆ ಬೇರೆ ಆ ದೇಶದ ಸಿಇಒಗಳು ಕೂಡ ಬಂದು ಈ ಒಂದು ಕಾನ್ಫರೆನ್ಸ್ ಅಲ್ಲಿ ಕೂಡ ಭಾಗಿಯಾಗಿರ್ತಾರೆ ಜೊತೆಗೆ ಡಿಫೆನ್ಸ್ ಗೆ ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳು ಕೂಡ ಇದರಲ್ಲಿ ಇರ್ತಾರೆ ಇನ್ನ ಏರ್ ಶೋ ಅಂದ್ರೆ ನಮಗೆ ಗೊತ್ತಿದೆ ಕಳೆದ ಬಾರಿ ಕೋವಿಡ್ ಇದ್ದಿದ್ರಿಂದ ಕೇವಲ 3 ದಿನಗಳಿಗೆ ಮಾತ್ರ ಈ ಏರ್ ಶೋ ಅನ್ನು ಕಡಿಮೆ ಮಾಡಲಾಗಿತ್ತು ಯಾಕಂದ್ರೆ ಯಾರು ಕೂಡ ಕ್ರೌಡ್ ಆಗಿ ಜನ ಸೇರುವ ಹಾಗೆ ಇರಲಿಲ್ಲ ಆದ್ರೆ ಈ ಬಾರಿ ಕೋವಿಡ್ ಇಲ್ಲ ಹಾಗಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಷ್ಟಾಗಿ ಹೆಚ್ಚಿಗೆ ಏನು ಇಲ್ಲ ಹಾಗಾಗಿ ಇವತ್ತಿಂದ ಶುಕ್ರವಾರದ ತನಕ ಒಟ್ಟು 5 ದಿನಗಳ ಕಾಲ ಈ ಒಂದು ಏರ್ ಶೋ ಈ ಒಂದು ಯಲಹಂಕದಲ್ಲಿ ಕೂಡ ನಡೆಯುತ್ತೆ ಸಾಕಷ್ಟು ಯುದ್ಧ ವಿಮಾನಗಳು ತಮ್ಮ ಶಕ್ತಿಯನ್ನು ಪ್ರದರ್ಶಿಸುತ್ತವೆ ಆಕಾಶದಲ್ಲಿ ಒಂದು ಚಿತ್ತಾರವನ್ನ ಮೂಡಿಸುತ್ತವೆ ಅದನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಕೂಡ ಸಾಕಷ್ಟು ಜನರು ಕ್ಯೂರಿಯಾಸಿಟಿ ಇಂದ ಕಾಯ್ತಾ ಇದ್ದಾರೆ ಲಾಸ್ಟ್ 2 ದಿನ ಏನಿದೆ ಅಂದ್ರೆ 16 17 ಅವತ್ತು ಮಾತ್ರ ಸಾರ್ವಜನಿಕರಿಗೆ ಅವಕಾಶ ಐತೆ ಅದನ್ನ ಹೊರತುಪಡಿಸಿದ್ರೆ ಈಗ ನಡೆಯುವಂತ 3 ದಿನ ಸಾರ್ವಜನಿಕರಿಗೆ ಅವಕಾಶ ಇಲ್ಲ ಇಲ್ಲಿಯವರೆಗೂ ಕೂಡ ಏರ್ ಶೋ ಬೆಂಗಳೂರಿನಲ್ಲಿ ಆಯೋಜನೆ ಆಗಿದೆ ಇದು ಒಂದರ ಖುಷಿ ವಿಚಾರ ಬೆಂಗಳೂರಿನಲ್ಲೇ ಪ್ರತಿ ವರ್ಷವೂ ಕೂಡ ನಡೆಯತಾ ಇದೆ ಹೀಗಾಗಿ ಇದು 14ನೇ ಎಡಿಷನ್ ಇರೋದ್ರಿಂದ ಇದು ಕೂಡ ಬೆಂಗಳೂರಲ್ಲೇ ಆರಂಭ ಆಗ್ತಾ ಇರುವಂತದ್ದು ಇನ್ನ ಯುದ್ಧ ವಿಮಾನಗಳು ಕೂಡ ಸಾಕಷ್ಟು ಇವತ್ತು ಪ್ರದರ್ಶನವನ್ನ ನೀಡುತ್ತೆ ತೇಜಸ್ ರುದ್ರ ತ್ರಿಶೂಲ್ ರಫೇಲ್ ಸುಯೋಗ್ ಸಾರಂಗ್ ಪ್ರಚಂಡ್ ಸೇರಿದಂತೆ ಸಾಕಷ್ಟು ವಿಮಾನಗಳು ಇವತ್ತು ಪ್ರದರ್ಶನವನ್ನ ನಡೆಸುವಂತದ್ದು ಯುದ್ಧ ವಿಮಾನಗಳು ಜೊತೆಗೆ ಹೆಲಿಕಾಪ್ಟರ್ ಕೂಡ ಹಾರಾಡುತ್ತೆ ಇನ್ನ ಈ ಒಂದು ಏರ್ ಶೋಗೆ ಸಾರ್ವಜನಿಕರಿಗೆ ಕೊನೆಯ 2 ದಿನ ಅವಕಾಶ ಇರೋದ್ರಿಂದ ಸೆಪರೇಟ್ ಆಗಿ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅದರ ಜೊತೆಗೆ ಬೇರೆ ಬೇರೆ ಭಾಗಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ನಾವು ಡಿಸ್ಪ್ಲೇ ಏರಿಯಾದಿಂದ ಏರ್ ಶೋವನ್ನ ನೋಡಬೇಕಾ ಅಥವಾ ಬೇರೆ ಬೇರೆ ಏರಿಯಾದಿಂದ ನೋಡಬೇಕಾ ಇದಕ್ಕೆ ಒಂದೊಂದು ಕ್ಯಾಟಗರೀಸ್ ಇರುತ್ತೆ ಆ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಟಿಕೆಟ್ ವ್ಯವಸ್ಥೆಯನ್ನು ಕೂಡ ಕೊಡಲಾಗಿದೆ ಅದನ್ನ ಆಧಾರದ ಮೇಲೆ ಸಾರ್ವಜನಿಕರಿಗೆ ಅವಕಾಶವನ್ನ ಕೂಡ ಕೊಡಲಾಗುತ್ತೆ ಒಟ್ಟಾರೆ ಸಾಕಷ್ಟು ಕ್ಯೂರಿಯಾಸಿಟಿ ಸಾಕಷ್ಟು ಎನರ್ಜೆಟಿಕ್ ಆಗಿರುವಂತ ಈ ಒಂದು ಏರ್ ಶೋ ಅನ್ನು ಕಣ್ತುಂಬಿಕೊಳ್ಳೋದಿಕ್ಕೆ ಜನರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಏರ್ ಶೋ ಉದ್ಘಾಟನೆ ಆಗುತ್ತೆ ಉದ್ಘಾಟನೆ ಆದ ನಂತರ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಸಂಚಾರವು ಕೂಡ ಆರಂಭ ಆಗುತ್ತೆ 9:30 ಕ್ಕೆ ನರೇಂದ್ರ ಮೋದಿ ಅವರು ಬಂದು ಈ ಒಂದು ಏರ್ ಶೋವನ್ನ ಕೂಡ ಉದ್ಘಾಟನೆ ಮಾಡ್ತಾರೆ ಈಗಾಗಲೇ ಎಲ್ಲಾ ರೀತಿಯ ತಯಾರಿಗಳು ಕೂಡ ಆರಂಭ ಆಗ್ತಾ ಇದೆ ಅದಾದ ನಂತರ ಉದ್ಘಾಟನೆ ಆದ ನಂತರ ಸಂಜೆ 5 ಗಂಟೆಯ ತನಕ ಈ ಒಂದು ಏರ್ ಶೋ ಪ್ರದರ್ಶನ ಕೂಡ ಮುಂದುವರಿಯುತ್ತೆ ಪ್ರತಿದಿನವೂ ಒಂದೊಂದು ಕಾರ್ಯಕ್ರಮ ಇದೆ ಮೊದಲನೇ ದಿನ ಸೆಮಿನಾರ್ ಆಗಿರಬಹುದು ವೈಮಾನಿಕ ಪ್ರದರ್ಶನ ಆಗಿರಬಹುದು ಜೊತೆಗೆ ವಿದೇಶಿ ಕಂಪನಿಗಳ ಜೊತೆ ನಮ್ಮ ಭಾರತದ ಸಾಕಷ್ಟು ಒಪ್ಪಂದಗಳಾಗಿರಬಹುದು ಹೀಗೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗಿರಬಹುದು ಹೀಗೆ ಬೇರೆ ಬೇರೆ ಕಾರ್ಯಕ್ರಮ ಕೂಡ ಆಯೋಜನೆ ಆಗ್ತಾ ಇದೆ ಇವಾಗ ಸದ್ಯಕ್ಕೆ ಉದ್ಘಾಟನೆ ಆದ ನಂತರ ಇವತ್ತು ಸಾಕಷ್ಟು ಯುದ್ಧ ವಿಮಾನಗಳು ಹೆಲಿಕಾಪ್ಟರ್ಗಳು ಪ್ರದರ್ಶನವನ್ನ ಕೂಡ ನೀಡುತ್ತೆ ಲಿಖಿತ ಓಕೆ ಧನ್ಯವಾದಗಳು ಸೌಮ್ಯ ತಮ್ಮೆಲ್ಲ ಮಾಹಿತಿಗಾಗಿ